The next building material is plastic. Plastics are wide range of synthetic or semi-synthetic material that use polymers as a main ingredient. Their plasticity makes it possible for plastics to be molded, extruded, or pressed into solid objects of various shapes. ಅದ ಪ್ಲಾಸ್ಟಿಸಿಟಿ ಜಾಸ್ತಿ ಇರೋದ್ರಿಂದ ಅದಕ್ಕೆ ಪ್ಲಾಸ್ಟಿಕ್ ಅಂತ ಕರೀತಾರೆ. ಅದಾ ಮೀನ್ಸ್ ಪ್ಲಾಸ್ಟಿಕ್ ಅನ್ನೋದಕ್ಕೆ ಕಾರಣ ಅದು ಪ್ಲಾಸ್ಟಿಕ್ ಐತೆ ಅಂತ ಹೇಳಿ ಪ್ಲಾಸ್ಟಿಸಿಟಿ ಬಂದಿಲ್ಲ, ಪ್ಲಾಸ್ಟಿಸಿಟಿ ಐತೆ ಅನ್ನೋದಕ್ಕೋಸ್ಕರ ಪ್ಲಾಸ್ಟಿಕ್ ಅಂತ. ಪ್ಲಾಸ್ಟಿಸಿಟಿ ಅಂದ್ರೆ ಏನು ಅಂತಂದ್ರೆ, ಯು ಕ್ಯಾನ್ ಮೋಲ್ಡ್ ಇಟ್ ಇಂಟು ಎನಿ ಶೇಪ್ ವಿದೌಟ್ ರಪ್ಚರ್. ದಟ್ ಇಸ್ ಕಾಲ್ಡ್ ಅ ಪ್ಲಾಸ್ಟಿಸಿಟಿ. ದಿಸ್ ಅಡಾಪ್ಟಬಿಲಿಟಿ ಪ್ಲಸ್ ವೈಡ್ ರೇಂಜ್ ಆಫ್ ಅದರ್ ಪ್ರಾಪರ್ಟೀಸ್ ಸಚ್ ಆಸ್ ಬೀಯಿಂಗ್ ಲೈಟ್ ವೇಟ್, ಡ್ಯೂರೇಬಲ್, ಫ್ಲೆಕ್ಸಿಬಲ್, ಇನ್ ಎಕ್ಸ್ಪೆನ್ಸಿವ್ ಟು ಪ್ರೊಡ್ಯೂಸ್ ಹ್ಯಾಸ್ ಲೆಡ್ ಟು ಇಟ್ಸ್ ವೈಡ್ ಸ್ಪ್ರೆಡ್ ಯೂಸ್. ಪ್ಲಾಸ್ಟಿಕ್ ಅದಕ್ಕೆ ಜಾಸ್ತಿ ಯೂಸ್ ಆಗುತ್ತದೆ. ಪ್ಲಾಸ್ಟಿಕ್ ಟಿಪಿಕಲಿ ಆರ್ ಮೇಡ್ ಥ್ರೂ ಹ್ಯೂಮನ್ ಇಂಡಸ್ಟ್ರಿಯಲ್ ಸಿಸ್ಟಮ್. ಮಾಡರ್ನ್ ಪ್ಲಾಸ್ಟಿಕ್ಸ್ ಆರ್ ಡಿರೈವ್ಡ್ ಫ್ರಮ್ ಫಾಸೈಲ್ಸ್, ಫಾಸಿಲ್ ಫ್ಯೂಯಲ್ ಬೇಸ್ಡ್ ಕೆಮಿಕಲ್ಸ್ ಲೈಕ್ ನ್ಯಾಚುರಲ್ ಗ್ಯಾಸ್, ಪೆಟ್ರೋಲಿಯಂ. ಹವೆವರ್, ರೀಸೆಂಟ್ ಇಂಡಸ್ಟ್ರಿಯಲ್ ಮೆಥಡ್ಸ್ ಯೂಸ್ ವೇರಿಯಂಟ್ಸ್ ಮೇಡ್ ಫ್ರಮ್ ರಿನ್ಯೂವೇಬಲ್ ಮಟೀರಿಯಲ್ ಸಚ್ ಆಸ್ ಕಾರ್ನ್ ಆರ್ ಕಾಟನ್ ಡಿರೈವೇಟಿವ್ಸ್. ಪ್ರಾಪರ್ಟೀಸ್ ಆಫ್ ಪ್ಲಾಸ್ಟಿಕ್ ವೆರಿ ಇಂಪಾರ್ಟೆಂಟ್. ದೇ ಆರ್ ಲೈಟ್ ವೇಟ್, ಈಸಿಲಿ ಮೋಲ್ಡೇಬಲ್, ಗುಡ್ ಇನ್ಸುಲೇಷನ್, ಲೋ ಥರ್ಮಲ್ ಕಂಡಕ್ಟಿವಿಟಿ, ಇಂಪ್ಯಾಕ್ಟ್ ರೆಸಿಸ್ಟೆನ್ಸ್ ಅಂಡ್ ದೇ ಡು ನಾಟ್ ರಸ್ಟ್, ಟ್ರಾನ್ಸ್ಪರೆನ್ಸಿ ಅಂಡ್ ವಿಯರ್ ರೆಸಿಸ್ಟೆನ್ಸ್, ಫೋರ್ ಡೈಮೆನ್ಷನ್ ಸ್ಟೆಬಿಲಿಟಿ, ದೆನ್ ಲೋ ಪ್ರೊಸೆಸಿಂಗ್ ಕಾಸ್ಟ್. ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಸ್ಟಿಕ್ ಒಳಗಡೆ ಒಂದು ಬರ್ತದ ಥರ್ಮೋ ಪ್ಲಾಸ್ಟಿಕ್, ನೆಕ್ಸ್ಟ್ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್. ಥರ್ಮೋ ಪ್ಲಾಸ್ಟಿಕ್ ಅಂದ್ರೆ ಇಟ್ಸ್ ದ ಟರ್ಮ್ ಥರ್ಮೋ ಪ್ಲಾಸ್ಟಿಕ್ ರೆಫರ್ಸ್ ಟು ಪ್ಲಾಸ್ಟಿಕ್ಸ್ ದಟ್ ಡು ನಾಟ್ ಅಂಡರ್ಗೋ ಎನಿ ಕೆಮಿಕಲ್ ಚೇಂಜಸ್ ವೆನ್ ಸಬ್ಜೆಕ್ಟ್ ಟು ಹೈ ಟೆಂಪರೇಚರ್. ಬಹಳ ಇಂಪಾರ್ಟೆಂಟ್. ಥರ್ಮೋ ಪ್ಲಾಸ್ಟಿಕ್ ಅಂತಂದ್ರೆ ಡು ನಾಟ್ ಅಂಡರ್ಗೋ ಎನಿ ಕೆಮಿಕಲ್ ಚೇಂಜ್, ಕೆಮಿಕಲ್ ಚೇಂಜಸ್ ಆಗಂಗಿಲ್ಲ ಯಾವಾಗಂದ್ರೆ ಟೆಂಪರೇಚರ್ ಜಾಸ್ತಿ ಆದಾಗ. ದೀಸ್ ಪ್ಲಾಸ್ಟಿಕ್ಸ್ ಡು ನಾಟ್ ಅಂಡರ್ಗೋ ಎನಿ ಚೇಂಜ್ ಇನ್ ದೇರ್ ಕೆಮಿಕಲ್ ಸ್ಟ್ರಕ್ಚರ್ಸ್, ಕೆಮಿಕಲ್ ಕಂಪೋಸಿಷನ್. ವೆನ್ ಸಬ್ಜೆಕ್ಟ್ ಟು ಹೀಟ್ ಕ್ಯಾನ್ ಬಿ ಚೇಂಜ್ ಇನ್ ಟು ಅ ಸಾಫ್ಟ್ ಸ್ಟೇಟ್ ಅಂಡ್ ರಿಮೋಲ್ಡೆಡ್ ಮಲ್ಟಿಪಲ್ ಟೈಮ್ಸ್. ಹಿಂಗಿರೋದ್ರಿಂದ ನೀವು ಅದನ್ನ ಕಾಸೋದು ಮತ್ತೆ ಬೇರೆ ಶೇಪ್ ಕೊಡೋದು, ಕಾಸೋದು ಮತ್ತೆ ಬೇರೆ ಶೇಪ್ ಕೊಡೋದು, ಈ ರೀತಿ ರೀಯೂಸ್ ಮಾಡ್ಕೋಬಹುದು. ಎಕ್ಸಾಂಪಲ್ ಪಾಲಿಸ್ಟ್ರಿನ್, ಟೆಫ್ಲಾನ್, ಅಕ್ರಿಲಿನ್, ನೈಲಾನ್, ಇವೆಲ್ಲ ನೀವು ಹೀಟ್ ಮಾಡಿ ಮತ್ತೆ ನೀವು ಪ್ಲಾಸ್ಟಿಕ್ ನ ಯೂಸ್ ಮಾಡಬಹುದು. ಅದಕ್ಕೆ ಥರ್ಮೋ ಪ್ಲಾಸ್ಟಿಕ್ ಅಂತ. ಇನ್ನೊಂದು ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತಂದ್ರೆ, ದೇ ಆರ್ ಆಲ್ಸೋ ನೋನ್ ಆಸ್ ಥರ್ಮೋ ಸೆಟ್ಸ್ ಅಂಡ್ ಪ್ಲಾಸ್ಟಿಕ್ ಕ್ಯಾನ್ ದಟ್ ಕ್ಯಾನ್ ಬಿ ಮೋಲ್ಡೆಡ್ ಓನ್ಲಿ ಒನ್ಸ್ ಅಂಡ್ ಡು ನಾಟ್ ಚೇಂಜ್ ಶೇಪ್ ಆನ್ ಅಪ್ಲೈಯಿಂಗ್ ಹೀಟ್. ಡು ನಾಟ್ ಚೇಂಜ್ ಶೇಪ್ ಆನ್ ಅಪ್ಲೈಯಿಂಗ್ ಹೀಟ್. ಹೀಟ್ ಅಪ್ಲೈ ಮಾಡಲಿಲ್ಲ ಅಂತ ಮಾಡಿದಾಗ ಅದರದ್ದು ಶೇಪ್ ಚೇಂಜ್ ಆಗಲ್ಲ. ದೀಸ್ ಪ್ಲಾಸ್ಟಿಕ್ ಕ್ಯಾನ್ ಓನ್ಲಿ ಬಿ ಮೌಲ್ಡೆಡ್ ಒನ್ಸ್ ಅಂಡ್ ದೇ ಕ್ಯಾನ್ ಬಿ ದೇ ಕೆನಾಟ್ ಬಿ ಸಾಫ್ಟನ್ ಆನ್ ಫರ್ದರ್ ಹೀಟಿಂಗ್. ದೀಸ್ ಪ್ಲಾಸ್ಟಿಕ್ಸ್ ಅಂಡರ್ ಗೋ ಡಿಗ್ರೇಡೇಷನ್ ಅಂಡ್ ಬಿಕಮ್ ಡ್ಯಾಮೇಜ್ಡ್ ವೆನ್ ಎಕ್ಸ್ಪೋಸ್ ಟು ಲಾರ್ಜ್ ಅಮೌಂಟ್ ಆಫ್ ಹೀಟ್. ರೈಟ್. ಯಾವ್ಯಾವ ಅಂತಂದ್ರೆ ವಲ್ಕನೈಸ್ಡ್ ರಬ್ಬರ್, ಬ್ಯಾಕ್ಲೈಟ್, ಪಾಲಿಯೂರಿಥಿನ್, ಇಪಾಕ್ಸಿ ರೆಸಿನ್, ವಿನೈಲ್ ಈಸ್ಟರ್ ರೆಸಿನ್, ಇವೆಲ್ಲ ಏನಂತಂದ್ರೆ ಯಾವುದು ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ ಅಂತ. ಯೂಸಸ್ ಆಫ್ ಪ್ಲಾಸ್ಟಿಕ್ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂತ ಬರೆದಿದ್ದಾರೆ, ಅದನ್ನ ಆರಾಮಾಗಿ ನೋಡ್ಕೊಳ್ಳಿ. ರೈಟಾ. ನೆಕ್ಸ್ಟ್,